ಏನಂದ್ರೆ ಈಗಿನ್ನು ಕಿಡಿ ಹೊತ್ಕೊಂಡಿದೆ, ಬೆಂಕಿ ಸ್ಟಾರ್ಟ್ ಆಗಿದೆ. ಇದು ಕಾಳ್ಗಿಚ್ಚಾಗಿ ಫುಲ್ ಹೊರಹೊಮ್ಮಬೇಕು. ಯಾಕಂದ್ರೆ ಬಂದಿರೋ ಅಷ್ಟು ಸೆಲೆಬ್ರಿಟೀಸು ಎಲ್ಲರೂ ಸಹ ಸಿನಿಮಾ ತುಂಬ ಇಷ್ಟಪಟ್ರು. ಯಾಕಂದ್ರೆ ಸಿನಿಮಾದವರು ತೂಗಿನೇ ಸಿನಿಮಾ ನೋಡೋದು, ಅಷ್ಟು ಸುಲಭವಾಗಿ ಸಿನಿಮಾ ಚೆನ್ನಾಗಿದೆ ಅಂತ ಯಾರು ಒಪ್ಕೊಳ್ಳಲ್ಲ. ಸ್ವಲ್ಪ ಏರುಪೇರು ಇತ್ತಂದ್ರು ಸಿನಿಮಾ ಚೆನ್ನಾಗಿಲ್ಲ ಅಂದ್ಬಿಡ್ತಾರೆ, ಮಕದ ಮೇಲೆ ಹೇಳೋಗ್ಬಿಡ್ತಾರೆ. ಬಟ್ ಯಾರೊಬ್ರು ಸಹ ಸಿನಿಮಾ ಚೆನ್ನಾಗಿಲ್ಲ ಅಂದಿಲ್ಲ, ಸಿನಿಮಾ ಚೆನ್ನಾಗಿದೆ ಅಂದರು. ಸೊ ಹಾಗಾಗಿ ಮತ್ತೆ ಚಿಕ್ಕದಾಗ ಕ್ರೌಡ್ ಪುಲ್ಲಿಂಗ್ ಆಗ್ತಾ ಇದೆ, ಚಿಕ್ಕದಾಗ ಸ್ಟಾರ್ಟ್ ಆಗಿದೆ, ತಾವಾಗಿ ಅಲ್ಲಿ ಇಲ್ಲಿ ಎಲ್ಲ ಬುಕ್ಕಿಂಗ್ ನಡೀತಾ ಇದೆ. ಸೊ ಹಾಗಾಗಿ ನೆಕ್ಸ್ಟ್ ವೀಕ್ ಸಹ ರಿಲೀಸ್ ಮಾಡ್ತಾ ಇದೀವಿ, ತುಂಬ ಕಡೆ ರಿಲೀಸ್ ಮಾಡ್ತಾ ಇದ್ದೀವಿ. ನಾರ್ಮಲ್ ಆಡಿಯನ್ಸ್ಗೆ ಆದಷ್ಟು ತಲುಪಿಸ್ತಾ ಇದ್ದೀವಿ. ಸೊ ನಾರ್ಮಲ್ ಆಡಿಯನ್ಸ್ ಕಾಲೇಜ್ ಸ್ಟೂಡೆಂಟ್ಸ್ ಆಗಲಿ, ಫ್ಯಾಮಿಲಿ ಆಗಲಿ, ಆಡಿಯನ್ಸ್ ಎಲ್ಲ ತುಂಬ ಇಷ್ಟಪಡ್ತಾ ಇದ್ದಾರೆ. ಸಿನಿಮಾದವ್ರಿಗಿಂತ ಜಾಸ್ತಿ ಇಷ್ಟಪಡ್ತಿದ್ದಾರೆ ಸಿನಿಮಾ. ಅದೇ ಸೀನ್ ಹೇಳಿದ್ನಲ್ಲ, ಅದು ತುಂಬ ಜಾಸ್ತಿ ಕನೆಕ್ಟ್ ಆಗ್ತಾ ಇದೆ ನಾರ್ಮಲ್ ಆಡಿಯನ್ಸ್ಗೆ. ಸೊ ಹಾಗಾಗಿ ಸೆಕೆಂಡ್ ವೀಕ್ ಒಂದಷ್ಟು ಥಿಯೇಟರ್ಗಳಲ್ಲಿ ಸಿಂಗಲ್ ಸ್ಕ್ರೀನ್ಸಲ್ಲಿ ಧೈರ್ಯವಾಗಿ ಮುನ್ನುಗ್ತಾ ಇದ್ದೀವಿ. ಯಾಕಂದರೆ ಆ ಧೈರ್ಯ ನಮಗೆ ಬಂದಿದೆ, ತಂಡಕ್ಕೆ ಬಂದಿದೆ. ಯಾಕಂದರೆ ಅಷ್ಟು ಧೈರ್ಯನ ಜನಗಳಾಗಲಿ, ಬಂದಿರೋ ಸೆಲೆಬ್ರಿಟೀಸ್ ಆಗಲಿ ತುಂಬಿದ್ದಾರೆ. ಸೊ ಹಾಗಾಗಿ ನೀವು ಸಹ ಧೈರ್ಯವಾಗಿ ಬಂದು ಸಿನಿಮಾ ನೋಡ್ಬೋದು. ಯಾವುದೇ ಖಂಡಿತ ಎಲ್ಲೂ ಬೋರ್ ಆಗಲ್ಲ ನಿಮಗೆ. ಮತ್ತೆ ಒಂದು ಒಂದು ಎಮೋಷನ್ ಫೀಲಲ್ಲಿ, ಒಂದು ನೋವಲ್ಲಿ ಮನೆಗೆ ಹೋಗ್ತೀರಾ ನೀವು. ಆ ನೋವು ನಿಮ್ಗೆ ಒಂದೆರಡು ದಿನ ಇರ್ಬೋದು, ಜಾಸ್ತಿ ಪ್ರೀತಿಸಿರೋರಿಗೆ ಒಂದು ವಾರಗಟ್ಟಲೆ ಇರ್ಬೋದು. ಖಂಡಿತ ಒಂದು ಅದ್ಭುತ ಅನುಭವದೊಂದಿಗೆ ಮನೆಗೆ ಹೋಗ್ತೀರಾ. ಒಂದು ಸುಂದರ ಪ್ರೇಮ ಕಾವ್ಯ, ದಯವಿಟ್ಟು ಬಂದು ನೋಡಿ. ಥ್ಯಾಂಕ್ ಯು ಸೋ ಮಚ್.